ವೀಕ್ಷಕರೇ ನಮಸ್ತೆ. ನ್ಯೂಸ್ ನಾಟ್ ಔಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಎಲ್ಲಿದ್ದೀವಿ ಅಂತ ನೀವು ಯೋಚನೆ ಮಾಡ್ಬೋದು. ನಾವಿವತ್ತು ಇರೋದು ಸೌಜನ್ಯ ಅವರ ಮನೆಯಲ್ಲಿ. ಸೌಜನ್ಯ ಅವರ ತಾಯಿ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಇವತ್ತು ನಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಅವರು ಕಾಯ್ತಾ ಇದ್ದಾರೆ. ಅದಕ್ಕೂ ನಾವು ಮಾತಾಡ್ತಾ ಸೌಜನ್ಯ ವಿಷಯನ ಕೇಳ್ತಾ ಅವಳನ್ನು ಒಂದು ಕಡೆಯಲ್ಲಿ ಇಟ್ಟಿರುವಂಥ ಒಂದು ಸ್ಥಾನಕ್ಕೆ ನಾವು ಹೋಗ್ತೇವೆ, ಅವರ ಜೊತೆಗೆ ಹೋಗ್ತೇವೆ. ಅಲ್ಲಿ ಒಂದು ಅವಳ ನೆನಪಿನ ಒಂದು ಇದಿದೆ, ಆ ಜಾಗಕ್ಕೆ ನಾವು ಹೋಗಿ ಅಲ್ಲಿ ಆಕೆಯ ಒಂದು ದರ್ಶನವನ್ನು ಪಡೆಯುವಂತಹ ಒಂದು ಕೆಲಸವನ್ನು ಮಾಡ್ತೇವೆ. ಅವರ ತಾಯಿ ಜೊತೆ ನಾವು ಮಾತಾಡ್ತೇವೆ. ಇವತ್ತು ಏನು ಅಂತ ಹೇಳಿದರೆ ಮೇಡಮ್, ಭಾಳಷ್ಟು ವಿಚಾರಗಳು ನಡೀತಾ ಇದೆ, ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ, ಲೋಕಸಭಾ ಚುನಾವಣೆಗೆ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಒಂದು ಕಡೆಯಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಯಾವ ಜನಪ್ರತಿನಿಧಿಗಳಿಂದ ನ್ಯಾಯ ಸಿಗ್ತದೆ ಅಂತ ನೀವು ಭಾವಿಸಿದ್ರು, ನಿಮಗೆ ಆ ನ್ಯಾಯ ಸಿಗಲಿಲ್ಲ. ಈಗ ನೀವು ಹೇಳಿ, ಜನಪ್ರತಿನಿಧಿಗಳು ಈ ಸಲ ಯಾವ ರೀತಿಯಾದ ಜನಪ್ರತಿನಿಧಿಯ ಆಯ್ಕೆಯನ್ನು ಮಾಡಬೇಕು ಜನರು ಅಂತೇಳಿ? ಜನಪ್ರತಿನಿಧಿಗಳನ್ನು ಆಯ್ಕೆ ಯಾರು ನಮಗೆ ನ್ಯಾಯ ತೆಗೆದು ಕೊಡ್ತಾರೆ ಅವರು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಂತ ನಮ್ಮದು ಕೋರಿಕೆ. ಯಾರು ನ್ಯಾಯವನ್ನು ತೆಗೆದುಕೊಡ್ತಾರೋ ಅವರು ಮಾತ್ರ ಆಗಬೇಕು ಅಂತೇಳಿ. ಹಾಗಾದರೆ ನಮಗೆ ಇವತ್ತು ನ್ಯಾಯವನ್ನು ಒಂದು ಕಡೆಯಲ್ಲಿ ನಮಗೆಲ್ಲೋ ಒಂದು ಜನಪ್ರತಿನಿಧಿಗಳು ಕೊಡಲಿಲ್ಲ ಅಂತ ನಿಮ್ಮ ಭಾವನೆಯ ಹೇಗೆ ಮೇಡಮ್? ಜನಪ್ರತಿನಿಧಿಗಳು ನಿಮಗೆ ನ್ಯಾಯವನ್ನು ಒದಗಿಸಿ ಕೊಡಲಿಲ್ಲ ಅಂತ ನೀವು ಹೇಳ್ತೀರಾ? ಖಂಡಿತ, ನಮಗೆ ನ್ಯಾಯ ಒಂದು ನ್ಯಾಯಾಂಗದಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ನಮಗೆ ಒಂದು ಇದು ಉಂಟು. ಆದರೂ ಕೂಡ ಯಾರು ನಮ್ಮ ರಾಜಕೀಯದವರು ಇದಕ್ಕೆ ನಿಲ್ತಾರೋ ಅವರು ಖಂಡಿತವಾಗಿ ನಮಗೆ ನ್ಯಾಯ ತೆಗೆದುಕೊಡ್ತಾರೆ, ಗೆಲ್ಲಿ ಇವರು ರಾಜಕೀಯದಲ್ಲಿ ಖಂಡಿತ ಗೆಲ್ತಾರೆ ಅನ್ನುವಂಥ ನಮ್ಮದೊಂದು ಭರವಸೆ ಇದೆ ಅಲ್ವಾ? ಇಷ್ಟು ವರ್ಷದಲ್ಲಿ ಸುಮಾರು ನೀವು ಏರಿಳಿತಗಳನ್ನು ಕಂಡಿದ್ದೀರಿ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ ಆ ಏರಿಳಿತಗಳಿಂದ ನಿಮಗೆ ನ್ಯಾಯ ಸಿಗುವಂತಾಯ್ತಾ? ಎಷ್ಟರ ಮಟ್ಟಿಗೆ ನಿಮಗೆ ಆ ಹೋರಾಟದಲ್ಲಿ ಫಲ ಸಿಕ್ಕಿತು ಇದುವರೆಗೆ? ಅಂದರೆ ನಮಗೆ ಜೂನ್ನಲ್ಲಿ ಆರೋಪಿಯನ್ನು ಯಾರು ಆರೋಪಿಯನ್ನು ಅಂತ ಒಂದು ಜೈಲಿನಲ್ಲಿ ಇಟ್ಟಿದ್ದಾರೋ ಅವನಿಗೆ ಜಜ್ಮೆಂಟ್ ಆದ ನಂತರ ಖಂಡಿತವಾಗಿ ನಮಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಭರವಸೆ ಇತ್ತು. ಇನ್ನೊಂದು ರೀತಿಯಲ್ಲಿ ಮಗಳಿಗೆ ನ್ಯಾಯ ಸಿಗುತ್ತೆ, ಯಾರಾದರೂ ಒಂದು ರಾಜಕೀಯದಲ್ಲಿ ಇದ್ದವರು ನ್ಯಾಯ ತಂದು ಕೊಡ್ತಾರೆ ಅನ್ನುವಂಥ ನಮಗೆ ಭರವಸೆ ಇತ್ತು. ಆದರೂ ನಮಗೆ ನ್ಯಾಯ ಸಿಗದಿದ್ದರೂ ಕೂಡ ನಾವು ಇನ್ನು ಮುಂದೆ ಹೋರಾಟ ಖಂಡಿತವಾಗಿ ಮಾಡ್ತೇವೆ, ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ. ನಿಮ್ಮ ಈ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಈಗ ಒಳ್ಳೆಯ ಒಂದು ಜನಪ್ರತಿನಿಧಿ ಆಯ್ಕೆ ಆದರೆ ಒಂದು ಒಳ್ಳೆ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆ ಕೂಡ ಇರ್ತದೆ. ರಾಜಕೀಯ ನಾಯಕರ ಬಗ್ಗೆ ನಿಮ್ಮ ಇದೇನು, ನೀವು ನಂಬ್ತೀರಾ ಅವರನ್ನು? ಖಂಡಿತ, ನಮಗೆ ನ್ಯಾಯಕ್ಕೆ ಬದ್ಧವಾಗಿ ಅವು ನಿಂತು ರಾಜಕೀಯದಲ್ಲಿ ಗೆದ್ದಿದ್ದರೆ ಖಂಡಿತವಾಗಿ ನಮ್ಮ ಅವರ ಮೇಲೆ ನಂಬಿಕೆ ಇದೆ. ಓಕೆ ವೀಕ್ಷಕರೇ, ನಾವಿವತ್ತು ಸೌಜನ್ಯ ಅವರು ನೆಲೆಯಾಗಿರುವಂತಹ ಒಂದು ಜಾಗಕ್ಕೆ ಬಂದಿದ್ದೇವೆ. ಅವರ ಜಾಗದಲ್ಲಿ ನಾವು ಇವತ್ತು ತಾಯಿ ಕೂಡ ಇದ್ದಾರೆ, ಹಾಗೆ ನಾವು ಕೂಡ ಬಂದಿದ್ದೇವೆ. ಇದೇ ಜಾಗದಲ್ಲಿ ಸೌಜನ್ಯ ಹೌದು ಇಲ್ಲಿ ನಾವು ಮಣ್ಣು ಮಾಡಿದ್ದೇವೆ. ಆಮೇಲೆ ಅವಳ ಹುಟ್ಟಿದ ಹಬ್ಬ ದಿವಸ ಮೈಸಿಟ್ಟಿ ಮರಡಿಯವರು ಮೂರ್ತಿ ಅಂತಂದು ಸ್ಥಾಪನೆ ಮಾಡಿದ್ದಾರೆ. ಯಾವ ಇಸವಿಯಲ್ಲಿ ಇದು ಆರಂಭ ಆಯಿತು? ಮೂರ್ತಿ ಅಕ್ಟೋಬರ್ ತಿಂಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೌದು. ಈ ಇದು ಮರ ಯಾವುದು, ಯಾವ ಮರ ಅದು? ಅಂದರೆ ನಾವು ಇಲ್ಲಿ ತುಳಿನಲ್ಲಿ ಸರುಳಿ ಮರ ಅಂತ ಹೇಳ್ತೇವೆ. ಸರುಳಿ ಮರವನ್ನೇ ಯಾಕೆ ಇಲ್ಲಿ? ಇಲ್ಲ ಸರ್, ಅದು ಮಗಳನ್ನು ಸುಕ್ಕಿದ ನಂತರ ಇದಕ್ಕೆ 11 ವರ್ಷ ಆಯಿತು, ಅದರಿಂದಲೇ ಅದು ಬೆಳೆದು ಬಂದ ಮರ. ಅದು ಅಂದರೆ ನಾವು ನೆಟ್ಟಿದ ಮರ ಅಲ್ಲ, ತನ್ನಷ್ಟಕ್ಕೆ ಬೆಳೆದು ಬಂದ ಮರ ಅದು. ಅಂದ್ರೆ ಏನು ಸೌಜನ್ಯ ಒಂದು ಶಕ್ತಿ ರೂಪದಲ್ಲಿ ಮರ ಬೆಳೆದಿದೆ ಅನ್ನುವಂಥದ್ದು ನಮ್ದೊಂದು, ಅಂದ್ರೆ ಖಂಡಿತ ಅವಳಿಗೆ ಶಕ್ತಿ ಇದೆ ಅನ್ನುವಂಥದ್ದು ನಮ್ಗೆ ಈ ಮರದಲ್ಲಿ ನಂಬಿಕೆ ಇತ್ತು. ನಂಬಿಕೆ ಇತ್ತಲ್ಲ. ಓಕೆ, ಇಲ್ಲಿ ಈಗ ಪೂಜೆಗಳು ಏನು ನಡೀತಾ ಇದ್ದಾಗೆ ಇದೆ, ಹೂಗಳಿದ್ದಾವೆ, ತ್ರಿಶೂಲ ಇದೆ, ದೀಪ ಇದೆ, ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದೀರಿ. ಹಾಗಾಗಿ ಏನು, ನಾವು ಬೆಳಿಗ್ಗೆ ಸ್ನಾನ ಮಾಡಿ ಬಾವಿಯಿಂದ ನೀರು ತಂದು ಅಭಿಷೇಕ ಮಾಡಿ ದೀಪ ಹಚ್ಚುತ್ತೇವೆ. ಪ್ರತಿ ಬೆಳಿಗ್ಗೆ ಅಭಿಷೇಕ ಮಾಡಿ ದೀಪ ಹಚ್ಚುತ್ತೇವೆ, ಸಾಯಂಕಾಲ ಕೂಡ ದೀಪ ಹಚ್ಚುತ್ತೇವೆ. ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಹೂವನ್ನಿಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಸೌಜನ್ಯ ತಂಗಿ ಮಾಡ್ತಾ ಇದ್ದಾಳೆ, ಆಮೇಲೆ ನಾನು ಮಾಡ್ತಾ ಇದ್ದೇನೆ, ಸೌಜನ್ಯ ಅಪ್ಪ ಮಾಡ್ತಾ ಇದ್ದಾರೆ, ಎಲ್ಲರೂ ನಾವು ಮನೆಯವರು ಯಾರೆಲ್ಲ ಇದ್ದ ನಾವು ಎಲ್ಲರೂ ಮಾಡ್ತಾ ಇದ್ದೇವೆ. ಈ ಜಾಗಕ್ಕೆ ಯಾರಾದರೂ ಹೊರಗಿಂದ ಜನ ನೋಡ್ಲಿಕ್ಕೆ ಅಂತ ಬರ್ತಾರ? ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಬಂದು ದೀಪ ಹಚ್ಚಿ ಪೂಜೆ ಮಾಡಿ ಅವರು ಕೂಡ ಹೋಗ್ತಾರೆ. ನಮ್ಮ ಪಕ್ಕದ ಮನೆ ಒಬ್ಬರು ನನಗೆ ನಾದಿನಿ ಅಂತ ಇದ್ದಾರೆ, ಅವರು ಕೂಡ ಬಂದು ರಾತ್ರಿ ದಿನಾ ಪ್ರತಿ 7:30 ಗಂಟೆಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ತಾಳೆ ಅವಳು. ಈ ಜಾಗಕ್ಕೆ? ಹೌದು ಹೌದು.
ತ್ರಿಶೂಲವನ್ನು ನಮ್ಮ ಮಂಗಳೂರಿನವರು ಒಬ್ಬರು ಕೊಟ್ಟಿದ್ದಾರೆ. ಮತ್ತು ಪೂಜೆ ಸಾಮಗ್ರಿಗಳನ್ನು ಬಂಟ್ವಾಳದವರು ಅವರು ಬಂದು ಇಲ್ಲಿ ನೇತ್ರಾವತಿಯಿಂದ ನೀರು ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಇದನ್ನೆಲ್ಲ ಪೂಜೆಗೋಸ್ಕರನೇ ತಂದು ಕೊಟ್ಟಿದ್ದಾರೆ. ಈ ಮೂರ್ತಿಯನ್ನು ಎಲ್ಲಿ ರೆಡಿ ಮಾಡಿರುವಂಥದ್ದು? ಮತ್ತು ಅದು ತಿಮ್ಮರೋಡಿ ಮೈಸಿಟ್ಟರವರು ರೆಡಿ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡಿದ್ದಾರೆ ಅಂದರೆ ಇದೊಂದು ಶಕ್ತಿ ರೂಪಿಣಿಯಾಗಿ ಇಲ್ಲಿ ನೆಲೆಯಾಗಿದ್ದಾಳೆ ಸೌಜನ್ಯ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಇವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಷ್ಟೋ ವರ್ಷದ ನ್ಯಾಯದ ಹೋರಾಟದಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತ ನಿಮಗೆ ತುಂಬ ಕೊರಗಿದೆ. ನೀವು ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಹೇಳ್ಕೊಂಡಿದ್ದೀರಿ, ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ, ನ್ಯಾಯ ಕೊಡಿಸಬೇಕು ಅನ್ನೋದನ್ನು ನಿಮ್ಮ ಕೂಗಾಗಿತ್ತು. ಇವಾಗ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯ ಹೋರಾಟ ನಡೆಯುತ್ತೆ? ಮತ್ತು ಮಹೇಶೆಟ್ಟಿ ತಿಮ್ಮರೋಡಿಯವರು ಆಗಲೇ ನಾವು ಮಾತಾಡ್ತಾ ಹೇಳಿದರು, ನಾವು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಂದು 15 ದಿವಸಗಳಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತವೆ ಅಂತ ಹೇಳಿದರು. ನೀವು ಏನು ಹೇಳ್ತೀರಿ? ಅದೇ, ನಾವು ನಮ್ಮ ತಿಮ್ಮರೋಡಿಯವರು ಗಿರೀಶ್ ಮಠನವರು ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ಅವರ ಹಿಂದ್ಗಡೆ ನಾನು ಕೂಡ ಹೋಗ್ತೇನೆ. ಅಂದರೆ ನನಗೆ ನ್ಯಾಯ ಸಿಗಲೇಬೇಕು, ಇನ್ನೊಂದು ಇಂಥ ನೋವು ಇನ್ನೊಂದು ಮಗುವಿಗೆ ಆಗಬಾರ್ದು ಅಂತ ನಮ್ಮದು ಒಂದು ಹೋರಾಟ. ಇನ್ನೂ ಮಕ್ಕಳು ಬದುಕಬೇಕು, ಈ ನೋವನ್ನು ಇನ್ನೊಂದು ಮಗು ತಿನ್ನಬಾರ್ದು ಅನ್ನುವಂಥದ್ದು ನಾವು ತಾಯಿಯಾಗಿ ಇವತ್ತು ಕೇಳ್ತಾ ಇದ್ದೇನೆ. ಓಕೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಮತದಾನದ ವಿಷಯಕ್ಕೆ ಬರ್ತಾರೆ, ನಿಮ್ಮ ಮನೆಗೂ ಬರ್ಬೋದು ಓಟು ಕೇಳಿಕೊಂಡು. ನೀವೇನು ಹೇಳ್ತೀರಿ ಅವರಿಗೆ? ಖಂಡಿತ ನಮ್ಮ ಮನೆಗೆ ಬರುವುದಿಲ್ಲ ಮತದಾರರು, ಬಂದರೂ ಕೂಡ ನೀವು ನನಗೆ ನ್ಯಾಯ ಕೊಡ್ತೀರಾದರೆ ನಮ್ಮ ಮನೆ ಅಂಗಳಕ್ಕೆ ಬನ್ನಿ, ಇಲ್ಲಾಂದರೆ ಅಲ್ಲಿಂದರೇ ಹೋಗಿ ಅನ್ನುವಂಥ ಮಾತನ್ನು ಹೇಳಬೇಕಂತ ನಾನು ಮನದಲ್ಲಿ ಇಟ್ಕೊಂಡಿದ್ದೇನೆ. ಒಟ್ಟಿನಲ್ಲಿ ಮತ್ತು ಕೆಲವರು ಹೇಳ್ತಾ ಇದ್ದಾರೆ ಏನೋ ಸೌಜನ್ಯ ಹೆಸರನ್ನು ಮಾಧ್ಯಮಗಳಲ್ಲಿ ಯಾರು ಬಳಸಬಾರ್ದು, ಆಕೆ ಹೆಸರನ್ನು ಎಲ್ಲೂ ಹಾಕಬಾರ್ದು ಅಂತ. ನೀವು ಏನು ಹೇಳ್ತೀರಿ, ಯಾರು ಪರ್ಮಿಷನ್ ತಗೊಳ್ಬೇಕಾ ಅದಕ್ಕೆ? ಮಗಳ ಪಟವನ್ನು ಹೆಸರನ್ನು ಯಾರು ಬೇಕಾದರೂ ಬಳಸ್ಬೋದು, ಅದು ಖಂಡಿತ ನಮ್ಮ ಫ್ಯಾಮಿಲಿಯವರು ಎಲ್ಲರದು ನಮ್ಮದು ಪರ್ಮಿಷನ್ ಇದೆ, ಎಲ್ಲಿ ಬೇಕಾದರೂ ಕರಿಬೋದು, ಎಲ್ಲಿ ಬೇಕಾದರೂ ಪಟಗಳನ್ನು ಹಾಕ್ಬೋದು ಅನ್ನುವಂಥದ್ದು ನಮ್ದು ಎಲ್ಲರದು ಪರ್ಮಿಷನ್ ಇದೆ. ಹಾಂ, ಯಾವುದೂ ಕೂಡ ಅಭ್ಯಂತರ ಇಲ್ಲ ನಮ್ಮದು. ಓಕೆ, ಇಲ್ಲಿ ಈಗ ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ಏನಾದರೂ ಜಾಸ್ತಿ ಅಭಿವೃದ್ಧಿ ಮಾಡುವಂಥದ್ದು ಏನಾದರೂ ಉಂಟು? ಖಂಡಿತ ಸರ್, ನ್ಯಾಯ ಸಿಕ್ಕಿದ ಮೇಲೆ ಏನೆಲ್ಲ ಈಗ ಈ ದೇವಿಗೆ ಯಾವುದು ಯಾವ ರೀತಿಯಲ್ಲಿ ಒಂದು ಸ್ಥಾನಮಾನ ಆಗಬೇಕು ಅದನ್ನೆಲ್ಲ ನಾವು ಮಾಡಬೇಕಂತ ತಿಮ್ಮರಡಿಯವರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಮನದಲ್ಲೂ ಕೂಡ ಇದೆ. ಓಕೆ, ಈಗ ಸೌಜನ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಸೌಜನ್ಯಳಿಗೆ ನೀವು ಬೇರೆ ಬೇರೆ ಮೀಡಿಯಾಗಳಲ್ಲಿ ಹೇಳಿದ್ದು ನನಗೆ ನೆನಪಿದೆ, ಅಂದರೆ ಆಕೆಗೆ ಯಾವ ರೀತಿಯಾದಂಥ ಆಕೆಯ ಮೇಲೆ ಒಂದು ದಾಳಿಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಹೇಳಿದಿರಿ. ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯಗಳು ಕೂಡ ನಾಶ ಆಗಿದೆ. ನಿಮಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆಯಾ ನಾಳೆ ನನಗೆ ಏನೋ ಒಂದು ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ನಿಮಗಿದೆಯಾ ಅಂತ? ಖಂಡಿತ ನನಗೆ ಭರವಸೆ ಇಲ್ಲ, ಆದರೂ ಕೂಡ ಇಡೀ ದೇಶ ವಿಶ್ವಕ್ಕೆ ಸೌಜನ್ಯ ಯಾವ ರೀತಿ ಮಾಡಿ ಬಿಸಾಡಿದ್ದಾರೆ ಅನ್ನುವಂಥದ್ದು ವಿಶ್ವಕ್ಕೆ ಗೊತ್ತಿತ್ತು. ಇಷ್ಟು ಜನ ಸೇರಿ ಆದರೂ ಹೋರಾಟ ಮಾಡ್ತಾ ಇದ್ದಾರೆ, ಆ ಜನ ಆಂದೋಲನದಲ್ಲಿ ನನಗೆ ನ್ಯಾಯ ಸಿಗಬಹುದು ಅನ್ನುವಂಥದ್ದು ನನಗೆ ಒಂದು ಭರವಸೆ ಇದೆ. ವೀಕ್ಷಕರೇ, ಇವತ್ತು ಸೌಜನ್ಯ ಅವರ ತಾಯಿ ಸಾಕಷ್ಟು ಮಾಹಿತಿಯನ್ನು ನೀಡಿದರು. ನಾವು ಕೂಡ ಸೌಜನ್ಯ ನೆಲೆಯಾಗಿರುವಂಥ ಸ್ಥಳಕ್ಕೆ ಬಂದಿದ್ದೇವೆ. ಆಕೆಯ ಒಂದು ಮಣ್ಣು ಮಾಡಿದಂತಹ ಜಾಗ, ಪವಿತ್ರ ಜಾಗ ಇದು. ಇಲ್ಲಿ ದಿನಾ ಪೂಜೆಗಳನ್ನು ನಡೆಸ್ತಾರೆ, ಹಾಗೆ ಅದೇ ರೀತಿಯಾದ ಅವರ ತಾಯಿ, ಸೌಜನ್ಯರ ತಂಗಿ, ಸೌಜನ್ಯರ ತಂದೆ ಇಲ್ಲಿ ಬಂದು ಪೂಜೆಗಳನ್ನು ಮಾಡ್ತಾರೆ. ಬೆಳಿಗ್ಗೆ ಮತ್ತು ಸಂಜೆಯ ವೇಳೆ ಪೂಜೆ ಮಾಡುವಂತಹ ರೆಗ್ಯುಲರ್ ನಡೀತಾ ಇರುವಂತಹ ಒಂದು ಸ್ಥಳ. ಶಿವರಾತ್ರಿಯಲ್ಲೂ ಕೂಡ ನಾವು ಭಜನೆ ಮಾಡಿದ್ದೇವೆ. ಶಿವರಾತ್ರಿಯ ದಿವಸ ಕೂಡ ಇಲ್ಲಿ ಒಂದು ಭಜನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಹಾಗೆ ಸಾಕಷ್ಟು ಇಲ್ಲಿ ವಿಚಾರಗಳು ನಡೀತಿರ್ತವೆ. ನಿಜಕ್ಕೂ ಕೂಡ ಸೌಜನ್ಯ ಒಂದು ಶಕ್ತಿ ರೂಪಿಣಿಯಾಗಿ ಈ ಮರದ ಮೂಲಕ ಇವತ್ತು ನೆಲೆಯಾಗಿದ್ದಾಳೆ. ಹಾಗೆ ಆಕೆಯ ವಿಗ್ರಹವನ್ನು ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಇದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಅವರ ಮನೆಯವರು ಹೇಳುವಂತೆ ಅವರಿಗೆ ನ್ಯಾಯವೂ ಸಿಗಲಿ, ಆಕೆಗೆ ಇನ್ನಷ್ಟು ರೀತಿಯಾದಂತಹ ಆಕೆಯ ಕುಟುಂಬಕ್ಕೆ ಒಂದು ಸಮಾಧಾನ ಸಿಗಲಿ ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು.